ಇನ್ನು ಕರ್ನಾಟಕ ಲೋಕಸಭಾ ಕ್ಷೇತ್ರಗಳಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರವಾದಂತಹ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರ ಪರ ಬ್ಯಾಟ್ ಬೀಸಿ ಮಾತನಾಡಿದ್ದಾರೆ, ಹಾಗೆ ಮತಯಾಚನೆಯನ್ನು ಕೂಡ ಮಾಡಿದ್ದಾರೆ ಸಿಪಿ ಯೋಗೀಶ್ವರ್. ಈ ಬಗ್ಗೆ ಒಂದು ಬ್ರೇಕಿಂಗ್ ಇದೆ ನೋಡಿ. ಕರ್ನಾಟಕದ 28 ಕ್ಷೇತ್ರಗಳಲ್ಲಿ, ಲೋಕಸಭಾ ಕ್ಷೇತ್ರಗಳಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರವಾದಂತಹ ಮತ್ತೊಂದು ಕ್ಷೇತ್ರ ಅಂದರೆ ಅದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ. ಡಾಕ್ಟರ್ ಸಿಎನ್ ಮಂಜುನಾಥ್ ಪರ ಬ್ಯಾಟ್ ಬೀಸಿ ಮಾತನಾಡಿದ್ದಾರೆ ಸಿಪಿ ಯೋಗೀಶ್ವರ್. ಡಿಕೆ ಸುರೇಶ್ ವಿರುದ್ಧ ಇದೇ ಸಂದರ್ಭದಲ್ಲಿ ಕೂಡ ವಾಗ್ದಾಳಿಯನ್ನ ನಡೆಸಿ ಮಾತನಾಡಿದ್ದಾರೆ ಮಾಜಿ ಸಚಿವರು. ಡಾಕ್ಟರ್ ಮಂಜುನಾಥ್ ರಾಜಕಾರಣಿ ಅಲ್ಲ ಅಂತ ಹೇಳಿ ಸಿಪಿ ಯೋಗೀಶ್ವರ್ ಮಾತನಾಡಿದ್ದಾರೆ. ಆದರೆ ಸಮಾಜ ಸೇವೆಯನ್ನ ಮಾಡುವಂತಹ ವೈದ್ಯರು ಅಂತ ಹೇಳಿ ಅವರನ್ನ ಹೊಗಳಿರುವಂಥದ್ದು ಕೂಡ ಮಂಜುನಾಥ್ ರಾಜಕಾರಣಕ್ಕೆ ಬಂದಿರುವುದು ಅಚ್ಚರಿಯ ಸಂಗತಿ. ಡಿಕೆ ಸುರೇಶ್ 3 ಬಾರಿ ಎಂಪಿಯಾಗಿ 4ನೇ ಬಾರಿ ಎಂಪಿಯಾಗೋದಕ್ಕೆ ಹೊರಟಿದ್ದಾರೆ. ನಮ್ಮ ದೌರ್ಬಲ್ಯದಿಂದ ಡಿಕೆ ಸುರೇಶ್ 3 ಬಾರಿ ಎಂಪಿಯಾಗಿದ್ದಾರೆ ಅಂತ ಹೇಳಿ ಕೂಡ ಡಿಕೆ ಸುರೇಶ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿ ಮಾತನಾಡಿದ್ದಾರೆ. ಸಂಸದ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ವಿರುದ್ಧ ಯೋಗೀಶ್ವರ್ ವಾಗ್ದಾಳಿಯನ್ನು ನಡೆಸಿರುವಂಥದ್ದು. 3 ಬಾರಿ ಎಂಪಿ ಆದರೂ ಅವರು ಮಾಡಿರುವಂತಹ ಗನಂದಾರಿ ಕೆಲಸಗಳೇನೂ ಇಲ್ಲ ಅಂತ ಮಾತನಾಡಿದ್ದಾರೆ. ನನ್ನ ಸಹಾಯದಿಂದ 2 ಬಾರಿ ಎಂಪಿಯಾಗಿದ್ದಾರೆ ಅಂತ ಹೇಳಿ ಮಾಜಿ ಸಚಿವರಾಗಿರ್ತಕ್ಕಂಥ ಸಿಪಿ ಯೋಗೀಶ್ವರ್ ಮಾತನಾಡಿರುವಂಥದ್ದು. ಮತ್ತೊಂದು ಬಾರಿ JDS ಆಶೀರ್ವಾದದಿಂದ ಎಂಪಿಯಾಗಿರೋದು ಅಂತ ಹೇಳಿ ಡಿಕೆ ಸುರೇಶ್ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರ ಬಗ್ಗೆ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು ರಾಜಕಾರಣಿ ಅಲ್ಲ, ಆದರೆ ಸಮಾಜ ಸೇವೆಯನ್ನು ಮಾಡುವಂತಹ ವೈದ್ಯರು. ಅವರು ರಾಜಕಾರಣಕ್ಕೆ ಬಂದಿರೋದೇ ಒಂದು ಅಚ್ಚರಿಯ ಸಂಗತಿ. ಹಾಗಾಗಿ ಈ ಬಾರಿ ಮತದಾರರು, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಮತದಾರರು ಒಂದು ಬಾರಿ ಡಾಕ್ಟರ್ ಸಿಎನ್ ಮಂಜುನಾಥ್ ಅವ್ರಿಗೆ ಕೂಡ ಅವಕಾಶವನ್ನು ನೀಡಬೇಕು, ಅವರನ್ನು ನೀವು ಸಂಸದರನ್ನಾಗಿ ಮಾಡಿ ದೆಹಲಿಗೆ ಕಳಿಸ್ಬೇಕು ಅಂತ ಹೇಳಿ ಕೂಡ ಮಾತನಾಡಿರೋವಂಥದ್ದು. ಈ ವಿಚಾರದ ಬಗ್ಗೆ ಮಾಜಿ ಸಚಿವರಾಗಿರ್ತಕ್ಕಂಥ ಸಿಪಿ ಯೋಗೀಶ್ವರ್ ಏನ್ ಮಾತನಾಡಿದ್ದಾರೆ ನೋಡಿ. ಯಾರನ್ನ ಮುಂದಿನ ಲೋಕಸಭಾ ಸದಸ್ಯರನ್ನಾಗಿ ಆಯ್ಕೆ ಮಾಡ್ಕೋಬೇಕು ಅನ್ನುವ ಒಂದು ಪ್ರಶ್ನೆ ಎಲ್ಲರಿಗೂ ಕಾಣ್ತಾ ಇದ್ರೆ ನಾವ್ಯಾರು ಊಹೆ ಮಾಡಿರ್ಲಿಲ್ಲ. ಡಾಕ್ಟರ್ ಮಂಜುನಾಥ್ ಅವರು ರಾಜಕಾರಣಿ ಅಲ್ಲ, ಅವರ ಸರ್ವಿಸ್ ನಲ್ಲಿ ಅವರೊಬ್ಬ ಡಾಕ್ಟರ್ ಆಗಿ ಒಬ್ಬ ಡಾಕ್ಟರ್ ಕೂಡ ಸಮಾಜ ಸೇವೆಯನ್ನ ಹೆಂಗ್ ಮಾಡಬಹುದು ಅಂತೇಳಿ ಅವರು ಜಯದೇವ ಹೃದಯ ರೋಗ ಆಸ್ಪತ್ರೆಯ ನಿರ್ದೇಶಕರಾಗಿ ಇಡೀ ದೇಶಕ್ಕೆ ಮಾದರಿಯಾಗಿ ಅವರು ನಮಗೆ ಇವತ್ತು ತೋರಿಸಿಕೊಟ್ಟಿದ್ದಾರೆ. ಡಾಕ್ಟರ್ ಸಿಎನ್ ಮಂಜುನಾಥ್ ಅವರ ದೂರದೃಷ್ಟಿ, ಅವರು ಒಬ್ಬ ವೈದ್ಯರಾಗಿ ಮಾಡಿರ್ತಕ್ಕಂಥ ಕೆಲಸವನ್ನ ಅಮೆರಿಕದ ಅಧ್ಯಕ್ಷ ಆಗಿದ್ದಂತ ಒಬಾಮಾ ಅವರು ಒಪ್ಕೋತಾರೆ, ಒಬಾಮಾ ಹೆಲ್ತ್ ಕೇರ್ ಅಲ್ಲಿ ಇವರ ವಿಚಾರವನ್ನ ಅಳವಡಿಸ್ಕೋತಾರೆ ಅಂತ ಅಂದ್ರೆ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು ನಾಳೆ ನಾನು ಎಂಪಿ ನಿಂತ್ಕೋತೀನಿ, ನನಗೇನು ಅಧಿಕಾರ ಬೇಕು ಅಂತೇಳಿ ಮುಖವಾಡ ಹಾಕೊಂಡು ಬಡವರ ಕೆಲಸ ಮಾಡಲಿಲ್ಲ. ಅವರು ಪ್ರಾಮಾಣಿಕವಾಗಿ ಒಂದು ಹಳ್ಳಿಗಾಡಿನಿಂದ ಬಂದು ಜನಸೇವೆಯನ್ನು ಹೀಗೆ ಮಾಡಬಹುದು, ನಾವು ಬಡವರ ಕಣ್ಣಿಗೊಳಿಸ್ತಕ್ಕಂಥ ಕೆಲಸವನ್ನು ಒಬ್ಬ ಪ್ರಾಮಾಣಿಕ ಒಬ್ಬ ಡಾಕ್ಟರ್ ಆಗಿ ಅವರು ನಮ್ಮ ಮಾಡಿ ನಮಗೆ ಒಂದು ಆದರ್ಶವಾಗಿ ನಮ್ಮ ಮುಂದೆ ನಿಂತಿದ್ದಾರೆ. ಬಂಧುಗಳು, ಇವರು ನಮ್ಮ ಬಿಜೆಪಿ ಮತ್ತು JDS ನ ಸಂಯುಕ್ತ ಅಭ್ಯರ್ಥಿ. ಇವತ್ತು ಡಾಕ್ಟರ್ ಮಂಜುನಾಥ್ ಅವರ ಕ್ಯಾರಿಯರ್, ಅವ್ರದ್ದೆಲ್ಲ ಅವರ ಏನು ಅವರ ಸರ್ವಿಸ್ ಅನ್ನು ನೋಡಿದಾಗ ಅವ್ರದ್ದು ಯಾವುದೇ ರೀತಿಯ
ತಪ್ಪು ಚುಕ್ಕೆ ಇಲ್ಲದೆ ಇರ್ತಕ್ಕಂತ ಮಂಜುನಾಥ್ ಅವರ ಬಗ್ಗೆ ಯಾವುದೇ ಆಪಾದನೆ ಮಾಡಕ್ಕೆ ಯಾವುದೇ ರೀತಿಯ ವಿಚಾರ ಇಲ್ಲದೆ ಇರ್ತಕ್ಕಂತ ಒಬ್ಬ ಪ್ರಾಮಾಣಿಕ ಅಭ್ಯರ್ಥಿಯನ್ನ ಬಿಜೆಪಿ ಮತ್ತು ಜೆಡಿಎಸ್ ಇವತ್ತು ಕಣಕ್ಕಿಳಿಸಿದೆ. ಇದು ಒಂದು ಕಡೆ. ಇನ್ನೊಂದು ಕಡೆ ಮಾನ್ಯ ಡಿ ಕೆ ಸುರೇಶ್ ಅವರು ಮೂರು ಬಾರಿ ಸಂಸದರಾಗಿರ್ತಕ್ಕಂಥವ್ರು, ನಾಲ್ಕನೇ ಬಾರಿ ಸಂಸದರಾಗಲಿಕ್ಕೆ ಹೊರಟಿರ್ತಕ್ಕಂಥವ್ರು. ಬಂಧುಗಳೇ, ಡಿ ಕೆ ಸುರೇಶ್ ಅವರ ಹಿರಿಮೆ, ಅವರು ಮಾಡಿರ್ತಕ್ಕಂಥ ಘನಂದಾರಿ ಕೆಲಸ ನೋಡಿ ಈ ಜಿಲ್ಲೆಯ ಜನ ಅವರನ್ನ ಎಂ ಪಿ ಮಾಡಲಿಲ್ಲ. ನಮ್ಮ ದೌರ್ಬಲ್ಯದಿಂದ ಅವರು ಮೂರು ಸಾರಿ ಎಂ ಪಿ ಆಗಿದ್ದಾರೆ. ಒಂದ್ ಸಾರಿ ನಾನ್ ಸಹಾಯ ಮಾಡಿದ್ದೀನಿ, ಎರಡು ಸಾರಿ ಎಂ ಪಿ ಆಗಲಿಕ್ಕೆ ನನ್ನ ಸಹಾಯದಿಂದ ಎಂ ಪಿ ಆಗಿದ್ದಾರೆ. ಮತ್ತೊಂದ್ ಸಾರಿ ಜೆಡಿಎಸ್ ನವರು ಮೊನ್ನೆ ಕಳೆದ ಚುನಾವಣೆಯಲ್ಲಿ ಇವ್ರು ಸಹಾಯ ಮಾಡಿ ಇವ್ರ ಆಶೀರ್ವಾದದಿಂದ ಎಂ ಪಿ ಆಗಿರೋದು. ಅವ್ರೇನೋ ಬಹಳ ಸಮಾಜ ಸೇವೆ ಮಾಡಿಬಿಟ್ಟಿದ್ದಾರೆ, ಅವ್ರು ಮಾಡಿರ್ತಕ್ಕಂತ ಧನಂದಾರಿ ಕೆಲಸ ನೆನೆಸ್ಕೊಂಡು ಅವ್ರನ್ನ ಎಂ ಪಿ ಮಾಡಲಿಲ್ಲ. ರಾಜಕಾರಣದ ಆಕಸ್ಮಿಕ ಘಟನೆಗಳಿಂದ ಅವರು ಇವತ್ತು ಎಂ ಪಿ ಆಗಿದ್ದಾರೆ, ನಾಲ್ಕನೇ ಬಾರಿ ಎಂ ಪಿ ಆಗಲಿಕ್ಕೆ ಹೊರಟಿದ್ದಾರೆ. ಆಗಲಿ, ಆದ್ರೆ ಎರಡು ಚರ್ಚೆ ಮಾಡ್ಬೇಕಲ್ಲ. ಯಾರು ಉತ್ತಮರು, ಯಾರು ಇವತ್ತು ಯಾರನ್ನ ಎಂ ಪಿ ಮಾಡ್ಕೋಬೇಕು? ನಾವು ಜಿಲ್ಲೆಯ ಜನ ಗುಲಾಮರ, ನಾವು ನಮ್ಗೆ ಸ್ವಾಭಿಮಾನ ಇದೆ. ಇವತ್ತು ಒಬ್ಬ ಪ್ರಾಮಾಣಿಕವಾದಂತ ಅಭ್ಯರ್ಥಿ ನಮ್ ಕಣ್ಮುಂದೆ ಇದ್ದಾರೆ. ನಾವು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರನ್ನ ಎಂ ಪಿ ಮಾಡ್ಕೋತೀವಿ ಅಂತ ಘಂಟಾಘೋಷವನ್ನು ಇವತ್ತು ಸಭೆಯಲ್ಲಿ ಹೇಳ್ತಾ ಇದ್ದೀವಿ.